ಜಮೀರ್ ಅಹ್ಮದ್ ಗೆ ಬಿಗ್ ಗಿಫ್ಟ್ ಕೊಡುತ್ತಾ ಹೈಕಮಾಂಡ್ ನಾಲ್ವರಿಗೆ ಡಿ ಸಿ ಎಂ ಮುದ್ದೆ ಜಮೀರ್ಗೂ ಸಿಗುತ್ತಾ ಉಪಮುಖ್ಯಮಂತ್ರಿ ಪಟ್ಟ ಮುಸ್ಲಿಂ ಮತಗಳು ಕ್ರೋಢೀಕರಣಕ್ಕೆ ಶ್ರಮಿಸಿದ್ರು ಜಮೀರ್ ಎಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಈ ನಡುವೆ ಓಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನ ಸಾಧಿಸಿದೆ ಸಿಎಂ ಒಬ್ಬರೇ ಆಗೋಕೆ ಆಗೋದು ಡಿ ಎಂ ಯಾರ ಕೊಡ್ಬೋದು ಎಷ್ಟು ಡಿ ಸಿ ಎಂ ಸ್ಥಾನವನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ಮಾಡ್ತಾ ಇದೆ ಇಷ್ಟು ದಿನ ಮೂರು ಡಿ ಸಿ ಎಮ್ ಮಾಡುವ ಲೆಕ್ಕಾಚಾರ ಇತ್ತು ಸಿದ್ದರಾಮಯ್ಯ ಸಿ ಎಮ್ ಆದರೆ ಡಿ ಕೆ ಶಿವಕುಮಾರ್ ಒಬ್ಬರು ಡಿ ಸಿ ಎಂ ಮಾಡಿ ಮತ್ತೊಬ್ಬರನ್ನ ಲಿಂಗಾಯತ್ ಸಮುದಾಯದ ಒಬ್ಬರನ್ನ ಡಿ ಸಿ ಎಂ ಮಾಡಿ ದಲಿತ ಸಮುದಾಯದವ್ರನ್ನ ಒಬ್ಬರನ್ನ ಡಿ ಸಿ ಎ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಈ ನಡುವೆ ಬಹು ದೊಡ್ಡದಾಗಿ ಕೇಳಬರ್ತಿರ್ತಕ್ಕಂಥ ಮತ್ತೊಂದು ಏನಪ್ಪ ಅಂದರೆ ನಾಲ್ಕು ಜನರನ್ನ ಡಿ ಸಿ ಎಂ ಮಾಡಿ ಅಲ್ಪಸಂಖ್ಯಾತರನ್ನು ಕೂಡ ಒಬ್ಬರನ್ನ ಡಿ ಸಿ ಎಂ ಮಾಡಬೇಕು ಅನ್ನೋ ಒಂದು ಕೂಗು ಎದ್ದೇಳ್ತಾ ಇದೆ ಯಾಕಂದರೆ ಮುಸ್ಲಿಂ ಸಮುದಾಯದ ಮತಗಳು ಈ ಬಾರಿ ಕಾಂಗ್ರೆಸ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಆಗಿದೆ ಬಹುತೇಕ ಎಲ್ಲ ಮುಸ್ಲಿಂ ಮತಗಳು ಈ ಬಾರಿ ಕಾಂಗ್ರೆಸ್ಗೆ ಬಂದಿದ್ದೇವೆ ಅನ್ನೋದು ಒಂದು ಲೆಕ್ಕಾಚಾರ ಸೊ ಜಮೀರ್ ಅಹಮದ್ ಈ ವಿಚಾರವಾಗಿ ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಜಮೀರ್ ಸಾಕಷ್ಟು ಶ್ರಮವನ್ನು ವಹಿಸಿದ್ರು ಹೀಗಾಗಿನೇ ರಾಜ್ಯದಲ್ಲಿ ಒಂಬತ್ತು ಮುಸ್ಲಿಂ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ಸಿಂದ ಅಂದರೆ ಒಂಬತ್ತು ಜನ ಮುಸ್ಲಿಂ ಶಾಸಕರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಹೀಗಾಗಿ ಒಬ್ಬರನ್ನ ಡಿ ಸಿ ಎಂ ಮಾಡಿ ಅನ್ನೋ ಒಂದು ಒತ್ತಾಯ ಈಗ ಕೇಳಿ ಬರ್ತಾ ಇದೆ ಅಲ್ಲಿಗೆ ಒಬ್ಬರು ಸಿ ಎಂ ಆದರೆ ಒಕ್ಕಲಿಗ ಸಮುದಾಯದಿಂದ ಒಬ್ಬರು ಡಿ ಸಿ ಎಂ ದಲಿತ ಸಮುದಾಯದಿಂದ ಒಬ್ಬರು ಡಿ ಸಿ ಎಂ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಿಂದ ಒಬ್ಬರು ಡಿ ಸಿ ಎಮ್ ಮತ್ತೊಬ್ಬರು ಲಿಂಗಾಯತ ಸಮುದಾಯದಿಂದ ಒಬ್ಬರು ಡಿ ಸಿ ಎಮ್ ಆಗಬೇಕು ಅಂತ ಮತ್ತೊಬ್ಬರನ್ನ ಒಂದು ವೇಳೆ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಇದ್ದಾರೆ ಯಾರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಸೊ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ ಎಲ್ರಿಗೂ ಗೊತ್ತು ಈ ಬಾರಿಯ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಕ್ರೋಢೀಕರಣಗೊಂಡು ಎಲ್ಲವೂ ಕೂಡ ಒಂದು ನೈಂಟಿ ಪರ್ಸೆಂಟ್ಗೂ ಹೆಚ್ಚು ಮುಸ್ಲಿಮತಗಳು ಮತಗಳು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ದಾವೆ ಹೀಗಾಗಿನೇ ಜಮೀರಿಗೆ ಡಿ ಸಿ ಎಂ ಸ್ಥಾನ ಸಿಗುತ್ತಾ ಜಮೀರ್ ಸಿದ್ದರಾಮಯ್ಯವರ ಶಿಷ್ಯ ನೋ ಡೌಟ್ ಆದರೆ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರೆ ಜಮೀರಿಗೆ ಡಿ ಸಿ ಎಮ್ ಸ್ಥಾನವನ್ನು ಕೊಡೋದಕ್ಕೆ ಆಗಾಗ ಜಮೀರ್ ಅಹ್ಮದ್ ಖಾನ್ ವರ್ಸಸ್ ಡಿ ಕೆ ಶಿವಕುಮಾರ್ ಪೈಪೋಟಿ ಆಗ್ತಾ ಇತ್ತು ಮಾತಿನ ನಡುವೆ ಮಾತು ಬೆಳೆದಿತ್ತು ನೋಟಿಸ್ವರೆಗೂ ಹೋಗಿತ್ತು ಸುರ್ಜೇವಾಲಾ ಇಬ್ಬರನ್ನು ಕರೆಸಿ ಮಾತಾಡಿ ಕೂಲ್ ಮಾಡಿಸಿದರು ಆದರೂ ಕೂಡ ಚುನಾವಣೆ ಟೈಮಲ್ಲಿ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಮತಗಳ ಕ್ರೋಢೀಕರಣಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದರು ಅದರ ಫಲವಾಗಿವೆ ಇವತ್ತು ಮುಸ್ಲಿಂ ಮತಗಳೆಲ್ಲ ಒಟ್ಟಾಗಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸಿದೆ ಸೊ ಜಮೀರ್ ಅಹಮದ್ ಖಾನ್ ಡಿ ಸಿ ಎಮ್ ಆಗ್ತಾರ ಸೊ ನಿಮ್ಮ ಪ್ರಕಾರ ಜಮೀರ್ ಡಿ ಸಿ ಎಮ್ ಆಗ್ತಾರ ಜಮೀರ್ ಅಹಮದ್ ಖಾನ್ಗೆ ಡಿ ಸಿ ಎಮ್ ಪಟ್ಟ ಕೊಡಬೇಕಾ ಉಪಮುಖ್ಯಮಂತ್ರಿಯನ್ನಾಗಿ ಜಮೀರ್ ಖಾನ್ ಅವರನ್ನು ನೇಮಕ ಮಾಡಬೇಕಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ